ನಿನ್ನಂತ ಹಂಜುಗಳು ಈ ಜಗತ್ತಿನ ತುಂಬ ತುಂಬಿಕೊಂಡಿದ್ರೆ ಎಲ್ಲಿ ಸಿಗುತ್ತದೆ ಶಾಂತಿ ಲೇ ಚಕ್ರವರ್ತಿ ವರ್ಜಗೌಡ 10-16 ಜನರು ಹಿಂದೆ ಇಟ್ಟುಕೊಂಡು ಯುದ್ಧಕ್ಕೆ ಬರೋದು ನಿನ್ನಂತ ಹೇಳಿಗಳಲ್ಲ ರಣರಂಗದಲ್ಲಿ ಎದೆಗೆ ಎದೆ ಕೊಟ್ಟು ಗುಂಡಿಗೆ ಗಂಡಿಗೆ ಗುಂಡಿಗೆ ಇರುವ ನನ್ನಂತ ಗಂಡಿಗೆ ಗುಂಡಿಗೆ ಇರುವ ಯುದ್ಧಕ್ಕೆ ಬರೋವನು ನನ್ನಂತ ನಿಜವಾದ ಗಂಡಿಗೆ ಗುಂಡಿಗೆ ಇರುವ ಗಂಡಸ್ತನ ಏ ಚಕ್ರವರ್ತಿ ನಿನಗೇನು ಗೊತ್ತಲೇ ಈ ಪವಿತ್ರವಾದ ಕಾಕಿ ಕಿಮ್ಮತ್ತು ಏ ಚಕ್ರವರ್ತಿ ಪೂಜಾರಿಯ ಭಕ್ತಿನೇ ಮರಿಬಹುದು ಪುಗಾರಿ ದೇಶವನ್ನೇ ಮರಿಬಹುದು ಆದರೆ ಪೊಲೀಸ್ ನವರು ಎಂದೆಂದು ತಮ್ಮ ಕರ್ತವ್ಯವನ್ನು ಎಂದೆಂದು ಮರೆಯೋದು ಏ ಚಕ್ರವರ್ತಿ ನ್ಯಾಯದಿಂದ ಬಂದವರಿಗೆ ಬಡವ ಸಾಕಿದ ಬೌದ್ಧರಿಗೆ ಅನ್ಯಾಯ ಮಾಡುವ ನಿಮ್ಮಂತ ಚಕ್ಕಿನ ಶ್ರೀಮಂತರಿಗೆ ಇವನು ಹುಲಿಗಣ್ಣನ ಹುಲಿಯಾಗಿ ಬರ್ತಾನೆ ಹುಲಿಗಣ್ಣನ ಹುಲಿ ನಮ್ಮ ದಾರಿ ಏನಾದರೂ ಅಡ್ಡ ಬಂದ್ರೆ ಅಡ್ಡ ಅಡ್ಡ ಕಡಿತೀನಿ ಕಾಡದ ಹಾಳದ ಉಸಿಗಳಾದ ಹೋಗದು ಬಿಡ್ತೀನಿ ನನ್ನ ಮಗನ ಹೊಸದಾಗಿ ಬಂದ ಸಾಹೇಬ್ರ ನಮ್ಮ ಜಾಗನೂರ್ ನೀರನ್ನ ಕುಡದಂಗ ಕಾಣೋದಲ್ರಿ ಏನು ನಾವು ಕುಡಿಸ್ಬೇಕ್ರಿ ಇವರಿಗೆ ನಮ್ಮ ಕಿನಾಲ ಬಿಡ್ತೀನಿ ನೀರ ಪುತ್ತು ಎಂಜಲ್ ಕುಳಿಗಾಗಿ ತಲೆ ಇರೋ ಕೆಲಸ ಮಾಡ್ತೆ ಆ ತಲೆ ಇರ್ತಾ ನನ್ನ ಮಗಳೇ ಎಂದಲ್ಲ ನಾಳೆ ಕೊಟ್ಟು ಇದೇ ಬೂಟಿನಿಂದ ಒದ್ದು ನಿನ್ನ ಕೈಕಾಲು ಮುರಿದು ನಿನ್ನನ್ನು ಜೈಲಿಗೆ ಹತ್ತದಿದ್ದರೆ ನನ್ನ ಹೆಸರು ಶಿವಪ್ಪ ಸಾಕಿದ ಶಿವಪ್ಪ ಸಾಕಿದ ಉರಿಗಂಗಿನ ಹುಲಿನೇ ಅಲ್ಲಲೇ ಮಗನು ಯಾಕೋತಮ್ಮ ನನಗ್ಯಾಕೆ ಬಂದಿನಿ ಬರ್ತೀನಿ ಚಕ್ರವರ್ತಿ ಗುಡ್ ಬೈ मदल केस गौर याको नन बरतानी नड्री गौर हो नड़ी हमण ಮಾರುತೇಶ ಊರಲ್ಲಿ ಉತ್ತಮರ ಮಣಿತ
ಕಟ್ಟಿ ಇಂದು ಕಾಲಲ್ಲಿ ತೋರಿಸುವಂತ ಐತಲ್ಲ ಪಾತಂದೆ ಹೀಗಲಾದ್ರೆ ನದ್ದೇ ಕರಡೆ ತೋರುತ್ತಂದೆ ಕರಡೆ ಅವನೆಲ್ಲಿ ಕರಡೆ ತೋರುತ್ತಾನೆ ಕುಡಿ ಒಳಗೆ ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿದ್ದಾನೆ ಆ ದೇವರು ನಾನು ಇದೇ ಊರಿನ ನನ್ನ ಹೆಸರು ಶಿವಪ್ಪ ಹಾಗಾದ್ರೆ ನನಗೆ ಬಂದ ಪರಿಸ್ಥಿತಿ ಯಾರಿಗೆ ಹೇಳದಪ್ಪ ಯಾರಿಗೆ ನಿನ್ನ ಹೆಸರು ಹೇಳಮ್ಮ ಯಾರಿಗೆ ನಾನು ಇದೇ ಊರಿನಲ್ಲಿ ಗೋವಿಂದಪ್ಪ ಅಂತ ಇದಾರಲ್ಲ ಅವರು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು ಅವ್ರ ಮಗಳೇ ನಾನು ಅಂದ ಹಾಗೆ ನಿಮಗಾದ ಪರಿಸ್ಥಿತಿ ಏನು ಅಂತ ಹೇಳೋಜ ಏನಂತ ಹೇಳಲಮ್ಮ ನನಗ ಬಂದ ಪರಿಸ್ಥಿತಿಯನ್ನು ಯಾವ ಬಾಯಿಂದ ಹೇಳಲಮ್ಮ ನನಗ ಬಂದ ಪರಿಸ್ಥಿತಿಯನ್ನು ಅಜ್ಜ ಅಳಬೇಡಿ ಸಮಾಧಾನ ಮಾಡಿಕೊಳ್ಳಿ ನೋಡಿ ನಿಮಗ ಆದ ಮನಸ್ಸಿನ ನೋವನ್ನ ಮತ್ತೊಬ್ಬರ ಹತ್ರ ಹೇಳಿಕೊಳ್ಬೇಕು ಅಂದಾಗ್ಲಿ ಮನಸ್ಸು ಹಗರಾಗೋದು ಹೇಳಿ ಅಜ್ಜ ಏನಾಯ್ತು ಅಂತ ನೋಡಮ್ಮ ಸೀತಾ ಮಾತೆ ಇದ್ರು ನನ್ನ ಸತಿ ಪಾರ್ವತಿಯನ್ನು ನನ್ನ ತಮ್ಮ ಕೊಂದು ಜೈಲಿಗೆ ಹೋದದಪ್ಪ ಇದನ್ನ ಯಾರಿಗೆ ಅಂತ ಏನಂತ ಹೇಳದಪ್ಪ ಅಜ್ಜ ನೀವ್ ಹೇಳು ಮಾತು ನಿಜಾನ ಅತ್ತಿಗೆಂದ್ರೆ ಹೆತ್ತ ತಾಯಿ ಹಾಗು ಕಾಣ ನಿಮ್ಮ ತಮ್ಮ ಅವನೇ ಕೊಲೆ ಮಾಡಿದ್ನ ಅಂತ ಕಟ್ಟಿದ್ರೆ ನಿಮ್ಮ ತಮ್ಮ ಹೌದು ಅಂದ್ರೆ ನೀವ್ ಹೇಳೋ ಮಾತು ನಿಜವೇ ಅಜ್ಜ ಹೌದು ಹೌದು ಆ ಮಾರುತೇಶ್ವರ ಆನೆಗಾಗಿನ ಹೇಳುವ ಮಾತು ಸತ್ಯ 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 ಇರಬಹುದು ನೀವ್ ಹೇಳೋ ಮಾತು ನಿಜಾನೇ ಆಗಿರ್ಬೋದು ಯಾಕೆಂದ್ರೆ ಈ ದೇಶದಲ್ಲಿ ಅಂತ ಪಾಪಿಗಳೇ ತುಂಬಿದ್ದಾರೆ ತಾವು ಮಾಡಿದ ಕೊಲೆಯನ್ನ ಇನ್ನೊಬ್ರು ಯಾವಾಗ್ರೂ ಹೇಳಿಬಿಡ್ತಾರೆ ಅಂತ ಅಂತವ್ರ ಮೇಲೆ ಅಪವಾದ ಹೊರಸಿ ಅವರನ್ನ ಕೊಲೆ ಮಾಡೋಕೆ ಹೇಸೋದಿಲ್ಲ ಇಂದಿನ ಜನ
ಪಾಪಿಗಳು ತುಂಬಿದ ಸಮಾಜ ಇದು, ದೌರ್ಜನ್ಯ ತುಂಬಿದ ಸಾಮ್ರಾಜ್ಯ ಇದು. ಇಂತ ಪಾಪಿಗಳ ತುಂಬಿದ ಸಾಮ್ರಾಜ್ಯದಲ್ಲಿ ನೀನು ಒಂಟಿಯಾಗಿ ತಿರುಗಾಡಬೇಡಪ್ಪ. ಏನ್ ಮಾಡ್ಲಿ ಅಜ್ಜ, ನನಗೆ ಅಂತ ಯಾರಿದ್ದಾರೆ? ನಾನು ದಿಕ್ಕಿಲ್ಲದವಳು. ತಂದೆ ತಾಯಿ ತೀರ್ ಹೋದ ಮೇಲೆ ಅನಾಥವಾಗ್ಬಿಟ್ಟಿದ್ದೀನಿ. ಅಕ್ಕ ತಮ್ಮ ಅಣ್ಣ ತಮ್ಮ ಬಂದು ಹೊರಗ ಅಂತ ಯಾರು ಇಲ್ಲ. ಅದಕ್ಕೆ ಒಂಟಿಯಾದ ತಿರುಗುವ ಪರಿಸ್ಥಿತಿ ನನಗೆ ಬಂದಿದೆ. ಸರಿ ಅಜ್ಜ, ಹಾಗಾದ್ರೆ ನಾನ್ ನಿನ್ ಹೋಗಿ ಬರ್ತೇನೆ. ಆಗ್ಲಿ ಬರ್ತೇನೆ. ಒಳ್ಳೆಯವರಿಗೆ ಜಾಗವಿಲ್ಲಮ್ಮ, ಒಳ್ಳೆಯವರಿಗೆ ಜಾಗವಿಲ್ಲ. ಇದು ದೌರ್ಜನ್ಯ ತುಂಬಿದ ಸಾಮ್ರಾಜ್ಯ, ಇಲ್ಲಿ ಪಾಪಿಗಳು ತುಂಬಿದ್ದಾರೆ. ಇಂಥ ಪಾಪಿಗಳ ಲೋಕದಲ್ಲಿ ಇರುವುದು ಸರಿಯಲ್ಲಮ್ಮ, ಸರಿಯಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವನ್ನಲ್ಲದೆ ನಿತ್ಯ ನಡೆದರೆ ನಚ್ಚನ ಪರಮಾತ್ಮ ನನ್ನ ತಮ್ಮ ಜೈಲಿಗೆ ಹೋದ. ನನ್ನ ಅಳಿಯ ಒಂದು ಕಡೆ, ನಾನೊಂದು ಕಡೆ, ದಿಕ್ಕಿಲ್ಲದ ಅನಾಥನಾಗಿದೆ. ನಿ ಪಾರ್ವತಿ ಎಲ್ಲ ದುಃಖವನ್ನು ನುಗ್ಗಿಕೊಂಡು ನಾನು ಹೇಗೆ ಬಾಳಲಿದ್ದಾರೆ? ಮೂರು ನಾಲ್ಕು ದಿನದಿಂದ ಹೊಟ್ಟೆಗೆ ಕೊಳ್ಳೆಯಲ್ಲದೆ ಅನಾಥನಾಗಿದ್ದೇನೆ ಪಾರ್ವತಿ. ಹುಟ್ಟಿದ ಶಿವ ಎಂದಾದರೂ ಹುಲ್ಲು ತಿಳಿಸ್ತದ? ಇಲ್ಲ ಇಲ್ಲ. ಎಲ್ಲಿ ಅದು ಭಿಕ್ಷವನ್ನು ಬೇಡಾದರೂ ನನ್ನ ಹೊಟ್ಟೆಯನ್ನು ನಾನು ತುಂಬಿಸಿಕೊಳ್ಳಬಹುದು. ಸುಂದು ನೀರು ಶಿವನೇ, ಸುಂದು ನೀರು ಶಿವನೇ.
पार्वती सालिगे कारण कड़दादले नन्न आत्मक्के शांति पार्वती शांति पार्वती शांति यावन दुखद पात्र आशीरुट्टि लक्कप्प आशीरुट्टि इवरिगे नम्म लक्ष्मण कल्लप्प करिगट्टि इवरिंद 500 रूपाय नावु कोट्टिद्दारे अवरु अनौंस्मेंट कोड्तारे बेलेयन्नु कोड्तारे नम्म जागरण कलाविदरु नन्न मावनंत इंजिनियर मावनंत लक्ष्मण कल्लप्प करिगट्टि ಏನೋ ನನ್ನ ಅಲ್ಪ ಕಲೆಯನ್ನು ಕಂಡು 501 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ದೇವರವರಿಗೆ ಐಸ್ ಅರ್ಗೆ ಕೊಟ್ಟಂದು ಕಪಾಡ್ಲಂದು ಸದಾಕಾಲ ನಾ ಮಾಡ್ತೀನಿ ಕರಗುತ್ತಿರುವುದನ್ನ ಕಂಡ್ರೆ ನನ್ನ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇದೆ ಯಾಕಂದ್ರೆ ಈ ನನ್ನ ದುಷ್ಟ ನನ್ನ ನೋಡ್ತಾ ಇದ್ರೆ ದಿನನಿತ್ಯ ಇದೇ ಕೆಲಸ ಮಾಡ್ತಾ ಇದ್ದಾನೆ ಈ ಸಮಾಜದಲ್ಲಿ ನಿಯತ್ತಿನಿಂದ ನಿಯತ್ತಾಗಿ ಬಾಳುತ್ತಿರೋರು ಒಬ್ಬರೂ ಇಲ್ಲ ಇಂತಹ ದುಷ್ಕಾರಿಗಳ ನಾನು ಸೆರೆ ಬಿಡಬೇಕಾದ್ರೆ ನಾನು ಒಂದೇನಾದರೂ ಉಪಾಯ ಮಾಡಲೇಬೇಕು ಚಕ್ರವರ್ತಿನ ಚಕ್ರವರ್ತಿ ಹಾಡನ್ನು ಹೊರಬರದೆ ಆಯ್ತು ಈ ಮಾತು ಇದನ್ನೇ ಆಗ್ಲಿ Yeah.
ದೇವಸ್ಥಾನ ಬರೋದನ್ನು ಕಂಡು ಅವಳ ಮೇಲೆ ಬಲಾತ್ಕಾರ ಮಾಡಲು ಹೋದ. ಅವಳ ಒಪ್ಪದ ಕಾರಣ ಅವಳ ಮೇಲೆ ಬಲಾತ್ಕಾರ ಮಾಡಿಯೇ ಬಿಟ್ಟ. ಅದಕ್ಕಾಗಿ ತನ್ನ ಕೆಟ್ಟ ಶರೀರವನ್ನು ತನ್ನ ಗಂಡರಿಗೆ ಒಪ್ಪಿಸಬಾರದೆಂದು ಕೊನೆಗೆ ತನ್ನ ಪ್ರಾಣವನ್ನೇ ಬಿಟ್ಟಳು. ಸ್ವಲ್ಪ ಆ ವಿಷಯ ಅವನ ಮೇಲೆ ಬರಬಾರದೆಂದು ನನಗೆ ಫೋನ್ ಹಚ್ಚಿ ಹೇಳಿದ. ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆ ಭದ್ರೆಯ ಮೇಲೆ ಹಾಕಿಬಿಟ್ಟೆ. ಅದೆಲ್ಲ ಈ ಹೋಗಲಿ, ಈಗಕ್ಕೆ ಏನಿಲ್ಲ, ಹಾಗೆ ಸುಮ್ಮನೆ ಕೇಳ್ಬೇಕನಿಸ್ತು ಕೇಳ್ಬೇಕು. ಆ ಶಿಲ್ಪ, ನಾನು ಸ್ವಲ್ಪ ಬೆಂಗಳೂರಿಗೆ ಕೆಲಸವಿದೆ, ಹೋಗಿ ಬರ್ತೇನೆ. ಹೌದಾ, ತಾವು ಬೆಂಗಳೂರಿಂದ ಯಾವಾಗ ಮರಳಿ ಬರ್ತೀರಾ?